ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿರೋದು ಒಂದು ಪುಟಾಣಿ ಕತೆ. ಕತೆ ಹೆಸರು ಸತ್ಯದ ಬೀಜ. ಹಳೆ ಕಾಲದಲ್ಲಿ ವಿದ್ಯಾಧರ ಅಂತ ಒಂದು ರಾಜ ಇದ್ದ. ಅವನು ತುಂಬ ಸತ್ಯಸಂಧ ಆಗಿದ್ದ. ಅವನಿಗೆ ಗಾರ್ಡನಿಂಗ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಪ್ಯಾಲೇಸ್ ಪಕ್ಕದಲ್ಲಿ ಒಂದು ದೊಡ್ಡ ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ದ. ಅಂದರೆ ಈ ರಾಜನಿಗೆ ಮಕ್ಕಳಿರಲಿಲ್ಲ. ಅದೇ ಅವನ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅವನ ಕಾಲ ಆದಮೇಲೆ ಯಾರು ಈ ರಾಜನ ರೂಲ್ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ತುಂಬ ಯೋಚನೆ ಮಾಡಿ ಅವನೊಂದು ಉಪಾಯ ಕಂಡಿರ್ದ. ಒಂದು ಮಗುನ ದತ್ತೋಗೋಣ, ತನ್ನ ರಾಜ್ಯದಿಂದಾನೇ ಒಂದು ಮಗುನ ದತ್ತೋಗಬಹುದಲ್ವಾ ಅಂತ ಹೇಳಿಬಿಟ್ಟು ಈ ವಿಷಯನ ಅವನು ರಾಜ್ಯದಲ್ಲಿ ಅನೌನ್ಸ್ ಮಾಡ್ತಾನೆ. ಮಾಡಿದ ತಕ್ಷಣ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಪ್ಯಾಲೇಸಿಗೆ ಬರ್ತಾರೆ. ಅಷ್ಟು ಜನನ ನೋಡಿಬಿಟ್ಟು ರಾಜನಿಗೂ ತುಂಬ ಖುಷಿಯಾಯಿತು. ರಾಜ ಹೇಳ್ತಾರೆ, ಯಾರಾದರೂ ಒಂದು ಮಗುನ ನಾನು ದತ್ತಗೊಳ್ತೀನಿ. ಅದಕ್ಕೆ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ರಿಗೂ ಮೂರು ಬೀಜನ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ, 3 ಮಂತ್ಸ್ ಆದಮೇಲೆ ಯಾರು ಒಳ್ಳೆ ಗಿಡ ತೊಗೊಂಬರ್ತಾರೋ, ಈಗ ಈ ಇದರಿಂದ ಬರುವಂತಹ ಒಂದು ಒಳ್ಳೆ ಗಿಡನ ಯಾರು ತರ್ತಾರೋ ಅವನ್ನೇ ನೆಕ್ಸ್ಟ್ ರಾಜ ಹಾಕ್ತಾನೆ, ಅವನೇ ನಾನು ದತ್ತಗೊಳ್ತೀನಿ ಅಂತ ಹೇಳ್ತಾನೆ. ಎಲ್ಲರೂ ಹೋದರು. ಈ ಬಂದಿರೋದ್ರಲ್ಲಿ ಪಿಂಗಾಲ ಅಂತ ಒಂದು ಚಿಕ್ಕ ಹುಡುಗ ಇದ್ದ. ಅವನೊಂದು ಫಾರ್ಮರ್ ಮಗ. ಅವನು ನೋಡ್ತಾನೆ 3 ಬೀಜನ ತುಂಬ ಕೇರ್ಫುಲ್ಲಾಗಿ ತೊಗೊಂಡೋಗ್ತಾನೆ, ಮನೆ ತೊಗೊಂಡೋಗ್ತಾನೆ. ಅವನಲ್ಲಿ ಸಿಗುವಂತಹ ಒಂದು ಒಳ್ಳೆ ಮಣ್ಣಲ್ಲೇ ಆ ಬೀಜನ ಹಾಕ್ತಾನೆ, ಡೈಲಿ ನೀರು ಹಾಕ್ತಾನೆ. ಆದರೆ ಆ ಬೀಜಗಳು ಮೊಳಕೆನೇ ಬರಲ್ಲ. 3 ಮಂತ್ಸ್ ಆಗೋಯಿತು, ಮೊಳಕೆನೇ ಬರಲಿಲ್ಲ, 3 ಬೀಜನೂ ಬರಲಿಲ್ಲ. ತುಂಬ ಸಂಕಟ ಆಗ್ತಾನೆ, ಯಾಕೆ ನನ್ನ ಬೀಜ ಮಾತ್ರ ಮೊಳಕೆ ಬರಲಿಲ್ಲ, ಸರಿ ಏನೋ ಬರಲಿಲ್ಲ, ನೋಡೋಣ ಯಾರು ಮಿಕ್ಕಿರೋರೆಲ್ಲ ಹೇಗೆ ಬರ್ತಾರೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಅವನು ಹೋಗ್ತಾನೆ. ಆ 3 ಮಂತ್ಸ್ ಆದಮೇಲೆ ಪ್ಯಾಲೇಸಿಗೆ ಹೋಗ್ತಾನೆ. ನೋಡಿದ್ರೆ ಎಲ್ರ ಕೈಯಲ್ಲೂ ದೊಡ್ಡ ದೊಡ್ಡ ಗಿಡಗಳು, ತುಂಬ ಚೆನ್ನಾಗಿರೋ ಗಿಡಗಳೆಲ್ಲ ಹಿಡ್ಕೊಂಡು ಬಂದಿದ್ದಾರೆ, ಬಟ್ ಅವನ ಕೈಯಲ್ಲಿ ಮಾತ್ರ ಏನೂ ಇಲ್ಲ. ನಾನು ಹಾಗೆ ನಿಂತಿರ್ತಾನೆ. ರಾಜ ಬಂದು ನೋಡ್ತಾರೆ, ಎಲ್ಲರೂ ಕೈಯಲ್ಲೂ ಗಿಡಗಳಿದ್ದಾವೆ. ರಾಜಗೂ ಖುಷಿಯಾಯಿತು. ಎಲ್ಲ ಗಿಡಗಳು ನೋಡಿಕೊಂಡು ಹಾಗೇ ಬಂದು ಬಂದು ಕೊನೆಗೆ ಪಿಂಕಾಲ್ ಹತ್ರ ಬರ್ತಾರೆ. ಪಿಂಕಾಲ್ ಹತ್ರ ಬಂದ್ಬಿಟ್ಟು ಅವ್ನ ಕೈ ನೋಡ್ತಾನೆ, ಏನು ಎಲ್ಲರೂ ಗಿಡ ತಂದಿದ್ದಾರೆ, ನೀನು ಮಾತ್ರ ಯಾಕೆ ಗಿಡನೇ ತಂದಿಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಪ್ರಭು ನೀವು ಕೊಟ್ಟಿರೋಂತಹ ಬೀಜ ನಾನು ಒಳ್ಳೆ ಮಣ್ಣಲ್ಲೇ ಹಾಕಿದೆ, ಡೈಲಿ ನೀರು ಹಾಕಿದೆ, ತುಂಬ ಚೆನ್ನಾಗಿ ನೋಡಿಕೊಂಡೆ, ಬಟ್ ಯಾಕೋ ನಾನು ಕೊಟ್ಟಿರೋಂತಹ ಬೀಜಗಳು ಮೊಳಕೆನೇ ಬರಲಿಲ್ಲ ಅಂತ ಹೇಳ್ತಾನೆ. ಅದು ಕೇಳಿದ ತಕ್ಷಣ ರಾಜನಿಗೆ ಇನ್ನೂ ಖುಷಿಯಾಗುತ್ತೆ. ರಾಜ ಹಾಗೆ ಅವನ ಹಾಗೆ ಮಾಡ್ಕೊಂಬಿಟ್ಟು ಹೇಳ್ತಾನೆ, ನೀನೇ ನನ್ನ ಮಗ, ನೀನೇ ನೆಕ್ಸ್ಟ್ ಈ ರಾಜನ ರೂಲ್ ಮಾಡಬೇಕಾದ್ರೆ ರಾಜಕುಮಾರ ಅಂತ ಹೇಳ್ತಾರೆ. ಇದು ಕೇಳಿದ ತಕ್ಷಣ ಮಿಕ್ಕಿರೋರೆಲ್ಲ ಹೇಳ್ತಾರೆ, ಅದು ಹೇಗೆ, ನೀವು ತಾನೇ ಹೇಳಿದ್ದು ರಾಜಪ್ರಭು, ನೀವು ತಾನೇ ಹೇಳಿದ್ದು ಯಾರು ನೀವು ಕೊಟ್ಟಿರೋಂತಹ ಬೀಜನ ಹಾಕಿ ದೊಡ್ಡ ಗಿಡ ತೊಗೊಂಬರ್ತಾರೋ ಅವರು ರಾಜ ಹಾಕ್ತಾರೆ ಅಂತ, ಮತ್ತು ಯಾಕೆ ಇದು ಈ ಥರ ಅಂತ ಕೇಳ್ತಾರೆ. ಅದಕ್ಕೆ ರಾಜ ಹೇಳ್ತಾನೆ, ನಾನು ನಿಮಗೆಲ್ಲ ಕೊಟ್ಟಿರೋದು ಉರಿದಿರೋಂತಹ ಬೀಜ, ಅದು ಯಾವತ್ತೂ ಮೊಳಕೆನೇ ಬರಲ್ಲ ಅಂತ ಹೇಳ್ತಾನೆ. ಸುಳ್ಳು ಮೋಸ ಇದೆಲ್ಲ ನಮಗೆ ಕೊಡೋಂತಹ ಖುಷಿ ತುಂಬ ದೊಡ್ಡದಾಗಿರುತ್ತೆ, ಆದರೆ ಕ್ಷಣ ನೇರಕ್ಕೆ, ಆದರೆ ಅದಾದಮೇಲೆ ಬರೋಂತಹ ನೋವು ನಿರಂತರವಾಗಿರುತ್ತೆ. ನಿಜ ಅದು ನಮಗೆ ಕೊಡೋಂತಹ ಖುಷಿ ಅದು ನಿರಂತರವಾಗಿರುತ್ತೆ, ಅದು ಕೊಡೋಂತಹ ನೋವು ಕ್ಷಣ ನೇರಕ್ಕೆ ಮಾತ್ರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆ ಹೇಗೆ ಬರ್ತೀನಿ, ಅಲ್ಲಿವರೆಗೂ ಬಾಯ್.